ಸ್ನೇಹಿತರೆ, ಒಬ್ಬ ರೈತ ಭಕ್ತನನ್ನು ಕಾಪಾಡಲು ಬಂದರು ದುರ್ಗಾ ಮಾತೆ. ಆಮೇಲೆ ಏನಾಯ್ತು ನೋಡಿದ್ರೆ ಶಾಕ್ ಆಗ್ತೀರಾ. ಸ್ನೇಹಿತರೆ, ಮುಂದೆ ವಿಡಿಯೋ ನೋಡೋಕ್ಕೂ ಮುಂಚೆ ನಿಮಗೆ ತಾಯಿ ದುರ್ಗೆಯ ಮೇಲೆ ನಂಬಿಕೆ ಮತ್ತು ಭಕ್ತಿ ಇದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಜೈ ದುರ್ಗಾ ಮಾತಾ ಅಂತ ತಪ್ಪದೇ ಕಮೆಂಟ್ ಮಾಡಿ. ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತ ವಾಸ ಮಾಡುತ್ತಿದ್ದ. ಈ ರೈತನ ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಈತ ಒಬ್ಬಂಟಿಯಾಗಿ ಜೀವನ ಮಾಡುತ್ತಿದ್ದ. ದಿನವಿಡೀ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಮಹೇಶ ಎಂಬ ಹೆಸರಿನ ಈತ ಮನಸ್ಸಿನಲ್ಲಿ ಯಾವಾಗಲೂ ದುರ್ಗಾದೇವಿಯನ್ನು ನೆನೆಸಿಕೊಂಡು ಹತ್ತಿರವೇ ಇದ್ದ ದುರ್ಗಾ ಮಾತೆಯ ದೇವಸ್ಥಾನಕ್ಕೆ ಹೋಗಿ ದುರ್ಗೆಯ ಪೂಜೆ ಮಾಡುತ್ತಿದ್ದ. ದೇವಾಲಯವನ್ನು ಸ್ವಚ್ಛ ಮಾಡುತ್ತಿದ್ದ. ಒಟ್ಟಿನಲ್ಲಿ ಮಹೇಶ ದುರ್ಗಾ ಮಾತೆಯ ಅಪ್ರತಿಮ ಭಕ್ತನಾಗಿದ್ದ. ಮಹೇಶನ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ತಾಯಿ ದುರ್ಗೆಯ ಬಳಿ ಸಹಾಯ ಕೇಳ್ತಾ ಇದ್ದ. ಮಹೇಶನ ಎಲ್ಲ ಕಷ್ಟಗಳನ್ನು ಯಾವುದಾದ್ರೂ ರೂಪದಲ್ಲಿ ಬಂದು ದುರ್ಗಾದೇವಿ ಬಗೆಹರಿಸುತ್ತಿದ್ದಳು. ಒಂದು ದಿನ ದೇವಸ್ಥಾನದಲ್ಲಿ ಕೂತು ಮಹೇಶ ಈ ರೀತಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದ. ಅಮ್ಮ, ನನಗೆ ಜೀವನದಲ್ಲಿ ಒಂದೇ ಒಂದು ಕೊನೆಯ ಆಸೆ ಇದೆ, ನೀವು ಅದನ್ನು ಪೂರೈಸಿಕೊಡಿ. ಆ ಆಸೆ ಏನೆಂದರೆ, ನಾನು ಒಮ್ಮೆ ಒಂದೇ ಒಂದು ಬಾರಿ ನಿಮ್ಮ ದರ್ಶನ ಮಾಡಬೇಕು. ದಯವಿಟ್ಟು ನನಗೆ ಒಂದು ಬಾರಿ ನೈಜವಾಗಿ ಕಾಣಿಸಿಕೊಳ್ಳಿ ಅಮ್ಮ ಎಂದು ದುರ್ಗಾದೇವಿಯ ಬಳಿ ಮಹೇಶ ಬೇಡಿಕೊಳ್ಳುತ್ತಿದ್ದ. ಮಹೇಶನ ಈ ಆಸೆ ಜನಗಳಿಗೆ ಗೊತ್ತಾಗಿ, ಅಯ್ಯೋ ಈ ಹುಚ್ಚನನ್ನು ನೋಡ್ರೊ, ಈತನಿಗೆ ದುರ್ಗಾ ಮಾತೆ ನಿಜವಾಗಿ ಬಂದು ದರ್ಶನ ಕೊಡಬೇಕಂತೆ, ಈ ರೀತಿ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಇವನಿಗೆ ಗೊತ್ತಿಲ್ವಾ, ದುರ್ಗಾ ಮಾತೆ ಖುದ್ದು ಬಂದು ದರ್ಶನ ಕೊಡ್ತಾರಾ ಇಲ್ಲವೇ ಇಲ್ಲ ಎಂದು ಹಳ್ಳಿ ಜನ ಮಹೇಶನನ್ನು ಕಿಂಡಲ್ ಮಾಡುತ್ತಾ ರೇಗಿಸುತ್ತಿದ್ದರು. ಆದರೆ ಮಹೇಶ ಹಿಂದಕ್ಕೆ ಸರಿಯಲಿಲ್ಲ. ಮಹೇಶನಿಗೆ ಒಂದಲ್ಲ ಒಂದು ದಿನ ದುರ್ಗಾ ಮಾತೆ ನನಗೆ ದರ್ಶನ ಕೊಟ್ಟೇ ಕೊಡ್ತಾರೆ ಎಂಬ ನಂಬಿಕೆ ಇತ್ತು. ಆವತ್ತಿನ ದಿನ ಒಂದು ಅರ್ಜೆಂಟಾದ ಕೆಲಸದ ನಿಮಿತ್ತ ಮಹೇಶ ಬೇರೆ ಹಳ್ಳಿಗೆ ಹೋಗಬೇಕಿತ್ತು. ಬೆಳಗ್ಗೆನೆ ಬೇಗ ಎದ್ದ ಮಹೇಶ ದುರ್ಗಾ ಮಾತೆಯ ಗುಡಿಗೆ ಬಂದು ತಾಯಿಗೆ ನಮಸ್ಕಾರ ಮಾಡಿ ಮಹೇಶ ಬೇರೆ ಹಳ್ಳಿಯ ಕಡೆಗೆ ಹೊರಟ. ಆ ಹಳ್ಳಿಗೆ ಹೋಗಲು ಮಹೇಶ ಒಂದು ದೊಡ್ಡ ಬೆಟ್ಟ ಗುಡ್ಡದ ಪ್ರದೇಶವನ್ನು ನಡ್ಕೊಂಡೇ ದಾಟಿ ಹೋಗಬೇಕಿತ್ತು. ತನ್ನ ಕೆಲಸವನ್ನು ಮುಗಿಸಿ ಸಂಜೆ ವೇಳೆಗೆ ವಾಪಸ್ ತನ್ನ ಹಳ್ಳಿಯ ಕಡೆ ಮಹೇಶ ಬರ್ತಾ ಇದ್ದ. ಬೆಟ್ಟದ ದಾರಿಯಲ್ಲಿ ನಡೆದು ಹೋಗ್ತಾ ಇದ್ದಾಗ ಮಹೇಶನ ಕಾಲು ಜಾರಿ ಎತ್ತರದ ಬೆಟ್ಟದಿಂದ ಮಹೇಶ ಕೆಳಗೆ ಬೀಳಬೇಕು ಅನ್ನುವಷ್ಟರಲ್ಲಿ ಅಲ್ಲೇ ಇದ್ದ ಒಂದು ಮರದ ಕೊಂಬೆಯನ್ನು ಹಿಡಿದು ಮಹೇಶ ಜೋತಾಡುತ್ತಿದ್ದ. ಅಯ್ಯೋ ಯಾರಾದರೂ ಕಾಪಾಡಿ ಕಾಪಾಡಿ, ನಾನು ಸತ್ತು ಹೋಗ್ತಿದ್ದೀನಿ ಅಂತ ಮಹೇಶ ಸಹಾಯ ಮಾಡುವಂತೆ ಜೋರು ಜೋರಾಗಿ ಕೂಗಿಕೊಳ್ಳುತ್ತಿದ್ದ. ಆದರೆ ಸ್ನೇಹಿತರೆ, ಮಹೇಶನಿಗೆ ಸಹಾಯ ಮಾಡಲು ಅಲ್ಲಿ ಯಾರೂ ಇರಲಿಲ್ಲ. ಮೊದಲೇ ಅದು ಜನಗಳು ಜಾಸ್ತಿ ಓಡಾಡದ ನಿರ್ಜನ ಪ್ರದೇಶವಾಗಿತ್ತು. ಆಗಲೇ ಅಲ್ಲಿಗೆ ಒಬ್ಬಳು ಚಿಕ್ಕ ಹುಡುಗಿ ಬಂದಿದ್ದಾಳೆ. ಈ ಹುಡುಗಿ ಕೆಳಗಡೆಯಿಂದ ಶಬ್ದ ಬರ್ತಿರೋದು ನೋಡಿ, ಕೆಳಗೆ ಮಹೇಶ ಜೋತಾಡುತ್ತಿರುವುದನ್ನು ನೋಡಿ, ಯಾರು ನೀವು, ಯಾಕೆ ಅಲ್ಲಿಗೆ ಹೋಗಿದ್ದೀರಾ ಎಂದು ಆ ಹುಡುಗಿ ಮಹೇಶನಿಗೆ ಪ್ರಶ್ನೆ ಮಾಡಿದ್ದಾಳೆ. ನಾನು ಬೆಟ್ಟದ ದಾರಿಲಿ ನಡ್ಕೊಂಡು ನಮ್ಮ ಊರಿಗೆ ಹೋಗ್ತಾ ಇದ್ದೆ, ನನ್ನ ಕಾಲು ಜಾರಿ ನಾನು ಬೆಟ್ಟದಿಂದ ಕೆಳಗೆ ಬಿದ್ದೆ, ಅದೃಷ್ಟವಶಾತ್ ಈ ಮರ ಅಡ್ಡ ಸಿಕ್ಕಿ ಇದರ ಕೊಂಬೆ ಹಿಡಿದು ಜೋತಾಡುತ್ತಿದ್ದೀನಿ ಎಂದು ಹೇಳಿದ ಮಹೇಶ ಹುಡುಗಿಗೆ, ಓಡಿ ಹೋಗಿ ಯಾರಾದರೂ ದೊಡ್ಡ ವ್ಯಕ್ತಿಗಳನ್ನು ಕರ್ಕೊಂಡು ಬಾ, ನನಗೆ ಇದೊಂದು ಸಹಾಯ ಮಾಡುವಂತ ಮಹೇಶ ಹುಡುಗಿಯ ಬಳಿ ಕೇಳಿಕೊಂಡಿದ್ದಾನೆ. ದೊಡ್ಡವರು ಯಾಕೆ ಬೇಕು, ನಾನೇ ನಿನ್ನನ್ನು ಮೇಲೆ ಕೇಳಿತೀನಿ ಅಂತ ಪುಟಾಣಿ ಹುಡುಗಿ ತನ್ನ ಒಂದು ಕೈನ ಸುಮಾರು 10 ಮೀಟರ್ ಉದ್ದದ ತನಕ ತಳ್ಳಿ ರಪಕ್ಕಂತ ಮಹೇಶನ ಕೈ ಇಟ್ಕೊಂಡಿದ್ದಾಳೆ. ನನ್ನ ಕೈಯನ್ನೇನೋ ಇಟ್ಕೋಬಿಟ್ಟೆ, ನೀನು ಚಿಕ್ಕ ಹುಡುಗಿ, ನನ್ನ ನೀನು ಮೇಲಕ್ಕೆ ಎತ್ತಲು ಆಗಲ್ಲ ಎಂದು ಮಹೇಶ ಹೇಳಿದ್ದಾನೆ. ನಕ್ಕ ಹುಡುಗಿ ನಿಧಾನವಾಗಿ ಒಂದು ಕೈನಲ್ಲಿ ಮಹೇಶನನ್ನು ಎಳೆದು ಮೇಲಕ್ಕೆ ಎತ್ತಿಬಿಟ್ಟಳು. ಮಹೇಶನ ಪ್ರಾಣವನ್ನು ಈ ಚಿಕ್ಕ ಹುಡುಗಿ ಕಾಪಾಡಿದಳು. ತನ್ನ ಪ್ರಾಣ ಕಾಪಾಡಿದ್ದಕ್ಕೆ ಆ ಹುಡುಗಿಗೆ ಧನ್ಯವಾದ ಹೇಳಿದ ಮಹೇಶ, ನೀನು ಒಬ್ಬಳು ಸಣ್ಣ ಹುಡುಗಿ, ನೀನೊಬ್ಬಳೇ ಅದು ಹೇಗೆ ನನ್ನನ್ನು ಮೇಲಕ್ಕೆ ಎಳೆದು ಬಿಟ್ಟೆ ಅಂತ ಮಹೇಶ ಆ ಹುಡುಗಿನ ಕೇಳಿದ್ದಾನೆ. ಆಗ ಹುಡುಗಿ ಹೀಗೆ ಹೇಳಿದಳು, ಇದು ನನ್ನ ಕರ್ತವ್ಯ, ಯಾರು ನಮ್ಮವರು ಅವರ ರಕ್ಷಣೆ ನಾನು ಮಾಡಲೇಬೇಕಲ್ವ ಎಂದು ಹೇಳಿದ ಹುಡುಗಿ ಇದ್ದಕ್ಕಿದ್ದಂತೆ ಅಲ್ಲಿಂದ ಮಾಯವಾಗಿ ಬಿಟ್ಟಳು. ಈಗ ಮಹೇಶನಿಗೆ ಎಲ್ಲವೂ ಅರ್ಥವಾಯಿತು. ತನ್ನ ಪ್ರಾಣ ಕಾಪಾಡಿದ್ದು ಬೇರೆ ಯಾರೂ ಅಲ್ಲ, ಖುದ್ದು ಆ ದುರ್ಗಾ ಮಾತೇನೆ ಅಂತ ಗೊತ್ತಾಯಿತು. ಚಿಕ್ಕ ಹುಡುಗಿಯ ರೂಪ ತಾಳಿ ತನ್ನ ಭಕ್ತ ಮಹೇಶನ ಪ್ರಾಣ ಕಾಪಾಡಲು ಸ್ವಯಂ ದುರ್ಗಾ ಮಾತೆ ಬಂದಿದ್ದರು. ವಾಪಸ್ ಮನೆಗೆ ಬಂದ ಮಹೇಶ ಹಳ್ಳಿ ಜನಗಳಿಗೆಲ್ಲ ಬೆಟ್ಟದಲ್ಲಿ ನಡೆದ ಎಲ್ಲ ಘಟನೆಯನ್ನು ಹೇಳಿದ್ದಾನೆ. ಆದರೆ ಹಳ್ಳಿ ಜನ ಮಹೇಶನ ಮಾತನ್ನು ಯಾರೂ ನಂಬಲಿಲ್ಲ. ಮಹೇಶನನ್ನು ಆಡಿಕೊಳ್ಳಲು ಶುರು ಮಾಡಿದ್ದರು. ಆದರೆ ಮಹೇಶನಿಗೆ ತನ್ನನ್ನು ಕಾಪಾಡಲು ಚಿಕ್ಕ ಹುಡುಗಿಯ ರೂಪದಲ್ಲಿ ಬಂದಿದ್ದು ತಾಯಿ ದುರ್ಗಾ ಮಾತೇನೆ ಅಂತ ಚೆನ್ನಾಗಿ ಗೊತ್ತಿತ್ತು. ದೇವಸ್ಥಾನಕ್ಕೆ ಬಂದ ಮಹೇಶ ಕೈ ಮುಗಿಯುತ್ತಾ, ಅಮ್ಮ ತುಂಬ ಧನ್ಯವಾದಗಳು, ಇವತ್ತು ನೀವು ನನ್ನ ಕಡೆಯ ಆಸೆಯನ್ನು ದರ್ಶನ ನೀಡುವ ಮೂಲಕ ನೆರವೇರಿಸಿದ್ದೀರಾ ಅಂತ ಹೇಳಿದ ಮಹೇಶ ಅಂದಿನಿಂದ ದುರ್ಗಾ ಮಾತೆಯ ಅತ್ಯುತ್ತಮ ಭಕ್ತನಾದ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ.